ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈಗ ತಾನೇ ಎಂ ಸಿ ಸಿ ರೌಂಡ್ 1 ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅವರಿಗೆ ಅಲಾಟ್ಮೆಂಟ್ ಲೆಟರ್ಸ್ಗಳನ್ನು ಇವತ್ತು ಸಂಜೆ 7 ಗಂಟೆಯಿಂದ, ಅಂದರೆ 30ನೇ ತಾರೀಕು, ಇವತ್ತು ಸಂಜೆ 7 ಗಂಟೆಯಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಸೊ ನಾಳೆ ಬೆಳಗ್ಗೆ 10 ಗಂಟೆಯಿಂದ ರಿಪೋರ್ಟಿಂಗ್ ಮಾಡ್ಕೊಳ್ಬೋದು. ಸೊ ಇವತ್ತು ಈಗ ತಾನೇ ಫೈನಲ್ ರಿಸಲ್ಟ್, ಸೊ ರೌಂಡ್ 1 ಇದು ಎಂ ಸಿ ಸಿ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ರಿಲೀಸ್ ಆಗಿದೆ. ಸೊ ಇನ್ನು ನಿಮ್ಮ ಒಂದು ಶೆಡ್ಯೂಲ್ನಲ್ಲಿ ಅವರು ಮೆನ್ಷನ್ ಮಾಡಿದರು, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅಂದರೆ ಡಾಕ್ಯುಮೆಂಟ್ ಅಪ್ಲೋಡನ್ನು ಇವತ್ತು ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಕಂಪಲ್ಸರಿ ಮಾಡಿಲ್ಲ. ಸೊ ಇಲ್ಲಿ ಏನು ಹೇಳಿದಾರೆ ಅಂತಂದರೆ, ಇಟ್ ಈಸ್ ಫರ್ದರ್ ಮೆನ್ಷನ್ ಟು ಆಲ್ ದ ಕ್ಯಾಂಡಿಡೇಟ್ಸ್ ದಟ್ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಟು ಎಮ್ ಸಿ ಸಿ ಪೋರ್ಟಲ್ ಫಾರ್ ಕ್ಯಾಂಡಿಡೇಟ್ ಈಸ್ ಆ್ಯನ್ ಆಪ್ಷನಲ್. ಅಂದರೆ ಕಂಪಲ್ಸರಿಯಾಗಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲೇಬೇಕು ಅಂತೇನಿಲ್ಲ, ಮಾಡಿದರೂ ಕೂಡ ಪ್ರಾಬ್ಲಮ್ ಇಲ್ಲ. ಸೊ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಥವಾ ಮಾಡದೇ ಇರಿ, ಬಟ್ ನೀವು ಫಿಸಿಕಲ್ ಏನು ಫಿಸಿಕಲಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ತೀರಿ, ಆ ಸಂದರ್ಭದಲ್ಲಿ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಲೇಬೇಕು. ಅಲಾಟೆಡ್ ಕಾಲೇಜಿನಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ, ಚೆಕ್ ಮಾಡಿಬಿಟ್ಟು ಸರಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಬಿಟ್ಟು ನಿಮಗೆ ಅಡ್ಮಿಷನನ್ನು ಮಾಡಿಸ್ಕೊಳ್ತಾರೆ. ಅದೇ ರೀತಿ ಯಾರ್ಯಾರು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕವರು ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ಗೆ ಹೋಗಬೇಕು ಅಂತ ಇದ್ದರೆ, ಅಂದರೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಅಪ್ಗ್ರೇಡೇಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನೀವು ಕಂಪಲ್ಸರಿಯಾಗಿ ಕಾಲೇಜಿಗೆ ಹೋಗಲೇಬೇಕು, ಫೀಸನ್ನು ಪೇ ಮಾಡಲೇಬೇಕು. ಸೊ ಪೇ ಮಾಡಿಬಿಟ್ಟು ನೀವು ವಿಲಿಂಗ್ನೆಸ್ ಎಟ್ ದ ಟೈಮ್ ಆಫ್ ರಿಪೋರ್ಟಿಂಗ್ ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ಒಂದು ಅಪ್ಗ್ರೇಡೇಷನ್ ಲೆಟರ್ ಇರ್ತದೆ ಕಾಲೇಜಿನಲ್ಲಿ, ಅಥವಾ ಕಾಲೇಜಿನಲ್ಲಿ ಬೇರೆ ರೀತಿಯ ಪ್ರೊಸೀಜರ್ ಇರ್ಬೋದು, ಬಟ್ ಆ ಒಂದು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕು. ಅಂದರೆ ನೀವು ಅಪ್ಗ್ರೇಡೇಷನ್ ಮಾಡಲೇಬೇಕು ಅಂತ ಅಂದರೆ, ಈಗ ಸಿಕ್ಕಿರುವಂತಹ ರೌಂಡ್ 1 ಕಾಲೇಜಿಗೆ ಹೋಗಿಬಿಟ್ಟು ಅಲ್ಲಿ ಒಂದು ಅಪ್ಗ್ರೇಡೇಷನ್ ಫಾರ್ಮನ್ನು ಫಿಲ್ ಮಾಡಿ, ಅಂದರೆ ಯು ಆರ್ ವಿಲ್ಲಿಂಗ್ ಟು ಗೋ ಫಾರ್ ಅಪ್ಗ್ರೇಡೇಷನ್ ಫಾರ್ ದ ರೌಂಡ್ 2 ಅಂಥೇಳಿ. ಸೊ ಆ ಒಂದು ಅಲಾಟೆಡ್ ಕಾಲೇಜಿನಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕಾಗ್ತದೆ, ಅದಾದಮೇಲೆ ನೀವು ರೌಂಡ್ 2ಗೆ ಅಪ್ಗ್ರೇಡೇಷನ್ಗೆ ಹೋಗ್ತೀರಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ಸೊ ಈಗ ತಾನೇ ಬಂದಿರುವಂಥ ನ್ಯೂಸ್ ಅಂತಂದರೆ, ಫೈನಲ್ ರಿಸಲ್ಟ್ ಫಾರ್ ದ ರೌಂಡ್ 1 ಈಸ್ ಅವೈಲೇಬಲ್ ಇನ್ ದ ಎಂ ಸಿ ಸಿ ಕೌನ್ಸಿಲಿಂಗ್ ವೆಬ್ಸೈಟ್. ಎಂ ಸಿ ಸಿ ವೆಬ್ಸೈಟ್ಗೆ ಹೋಗಿಬಿಟ್ಟು ಒಂದು PDFನ್ನು ಕೊಟ್ಟಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಲಾಗಿನ್ ಆಗಿಯೂ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಆಪ್ಷನ್ ಇದೆ, ಸೊ ಅಲ್ಲಿ ಆಪ್ಷನ್ ಕಂಡರೆ ನೀವು ಬೇಕಂದರೆ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂತಂದರೂ ಕೂಡ. ಸೊ ನಿಮಗೆ ಅಲಾಟ್ಮೆಂಟ್ ಲೆಟರ್ನ ಡೌನ್ಲೋಡ್ ಮಾಡಿಕೊಂಡು ನಾಳೆ ಬೆಳಗ್ಗೆ 10 ಗಂಟೆಯಿಂದ ನಿಮಗೆ ಸಿಕ್ಕಿರುವಂಥ ಕಾಲೇಜಿಗೆ ಹೋಗಿ ಸೊ ಅಡ್ಮಿಷನ್ನ ತೆಗೆದುಕೊಳ್ಬೋದು. ಸೊ ನೀವು ಈ ಒಂದು ಅಡ್ಮಿಷನ್ನ ತೆಗೆದುಕೊಳ್ಳಿಲ್ಲ ಅಥವಾ ಸಿಕ್ಕಿರುವಂಥ ಕಾಲೇಜಿಗೆ ನೀವು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಯು ವಿಲ್ ಬಿ ಫ್ರೀ ಎಕ್ಸಿಟ್ ಫ್ರಾಮ್ ದ ರೌಂಡ್ 1. ಓಕೆ, ಅಂದರೆ ರೌಂಡ್ 2ದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ರೌಂಡ್ 1ನಲ್ಲಿ ಸೊ ಫ್ರೀ ಎಕ್ಸಿಟ್ ಆಗಿಬಿಡ್ತೀರಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.